ವಾರ್ತೆಗೆ ಸ್ವಾಗತ. ನಾನು ರಮ್ಯ. ತುಮಕೂರಿನಲ್ಲಿ ರಾತ್ರಿ ವೇಳೆ ಪುಂಡರ ಹಾವಳಿ ಮಿತಿ ಮೀರಿದ್ದು ರಾತ್ರಿ ನಗರದ ಕೋತಿತುಪ್ಪು ರಸ್ತೆಯಲ್ಲಿ ಪುಂಡರು ವ್ಯಕ್ತಿಯೋರ್ವನ ಮೇಲೆ ಮಚ್ಚು ಮತ್ತು ಲಾಂಗ್ನಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ರಾತ್ರಿ ವೇಳೆ ಪುಂಡರ ಹಾವಳಿ ಮಿತಿ ಮೀರಿದ್ದು ನಿನ್ನೆ ರಾತ್ರಿ ನಗರದ ಕೋತಿತೋಪು ರಸ್ತೆಯಲ್ಲಿ ಪುಂಡರು ವ್ಯಕ್ತಿಯೋರ್ವನ ಮೇಲೆ ಮಚ್ಚು ಮತ್ತು ಲಾಂಗ್ನಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಹಳೆ ವೈಷಮ್ಯದಿಂದ ಒಬ್ಬನ ಮೇಲೆ 5 ಮಂದಿ ದಾಳಿ ಮಾಡಿದ್ದು ಹಲ್ಲೆಗೊಳಗಾದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಇದೀಗ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸ್ಥಳಕ್ಕೆ ನಗರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್, DYSP ಶ್ರೀನಿವಾಸ್ ಭೇಟಿ ನೀಡಿ ಸ್ಥಳ ಮಹಜರ್ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಗೊಳೂರು ಹೋಬಳಿ ಮಂಚಗೊಂಡನಹಳ್ಳಿ ಗ್ರಾಮದ ನಿವಾಸಿಗಳಿಗೆ ಹಕ್ಕುಪತ್ರ ಹಾಗೂ ಖಾತೆ ಹಕ್ಕುಪತ್ರ ಹಾಗೂ ಖಾತೆ ಸಂಖ್ಯೆಯನ್ನು ವಿತರಿಸಲು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಜನರು ತುಮಕೂರು ತಾಲೂಕು ಗೂಳೂರು ಹೋಬಳಿ ಮಂಜುಗೊಂಡನಹಳ್ಳಿ ಸರ್ವೆ ನಂಬರ್ 202 ನಿವೇಶನಕ್ಕಾಗಿ 36 ಜನ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದರು. ಸಂಬಂಧಪಟ್ಟ ಕೆ ಪಾಲಸಂದ್ರ ಗ್ರಾಮ ಪಂಚಾಯಿತಿ ಅವರಿಗೆ ಅರ್ಜಿ ಸಲ್ಲಿಸಿರುವ 36 ಜನ ಫಲಾನುಭವಿಗಳಿಗೆ 1 ಎಕರೆ 38 ಗುಂಟೆ ಜಮೀನಲ್ಲಿ ನಿವೇಶನವನ್ನು ನೀಡಿದ್ದೇವೆ ಎಂದು ಖಾತೆಯನ್ನು ಮಾಡಿಕೊಡಲಾಗಿದೆ. ಆದರೆ ಇದುವರೆಗೂ ಕೂಡ ಫಲಾನುಭವಿಗಳಿಗೆ ನಿವೇಶನವನ್ನು ನೀಡಿಲ್ಲ. ಹಾಗಾಗಿ ಕೂಡಲೇ ಹಕ್ಕುಪತ್ರ ಹಾಗೂ ಖಾತೆ ಸಂಖ್ಯೆಯನ್ನು ವಿತರಿಸಬೇಕು ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯಾಧ್ಯಕ್ಷ ಅಂಚಳ್ಳಿ ರಾಮಸ್ವಾಮಿ ಅಂತ, ನಾವು ಈ ಹಕ್ಕುಪತ್ರ ಹಾಗೂ ನಿವೇಶನಕ್ಕೋಸ್ಕರ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಜಬ್ಬೂರು ಹೋಬಳಿ ಶೀಲಪ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಜನ ಅಲೆಮಾರಿ ಜನದವರು ಸುಮಾರು 25-30 ವರ್ಷದಿಂದ ಅಲ್ಲಿ ಗುಡಿಸಲು ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಸುಮಾರು ಬಾರಿ ಹೋರಾಟ ಮಾಡಿದ್ದೀವಿ, ಸುಮಾರು ಬಾರಿ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ಆದರೆ ಯಾರೇ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಅದೇ ರೀತಿ ಗೂಳೂರು ಹೋಬಳಿ ಮಂಚಗೊಂಡನಹಳ್ಳಿ ಕೆ ಪಾಲಸಂದ್ರ ಪಂಚಾಯತಿ ಮಂಚಗೊಂಡನಹಳ್ಳಿಯಲ್ಲಿ 90-100 ಜನಕ್ಕೆ ನಿವೇಶನ ಕೊಟ್ಟಿರುವಂತ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಹಾಗೂ ಅಲ್ಲಿ ಅವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಆದರೂ ಇದುವರೆಗೂ ನಿವೇಶನ ಕೊಟ್ಟಿಲ್ಲ ಅಲ್ಲಿ. ಆದರೆ ನಿವೇಶನ ಮಾತ್ರ 1 ಎಕರೆ 38 ಗುಂಟೆಗೆ ನಿವೇಶನ ನಾವು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪಾಣಿಯಲ್ಲಿ ಬರ್ತಾ ಇದೆ. ಆದರೆ ಇದುವರೆಗೂ ನಿವೇಶನ ಕೊಟ್ಟಿಲ್ಲ. ಅಲ್ಲಿ ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗೆ ವಿಚಾರಿಸಿದೆ, ಅವರು ನಮಗೇನು ಗೊತ್ತಿಲ್ಲ, ನಮಗಿದ್ರ ಬಗ್ಗೆ ಅವ್ರು ಗೊತ್ತಿಲ್ಲದೇ ಸೈನ್ ಹಾಕಿದ್ದಾರೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು. ಇದುವರೆಗೂ 90-100 ಜನಕ್ಕೆ ಅಲ್ಲಿ ನಿವೇಶನ ನೀಡಿಲ್ಲ. ಇದೇ ರೀತಿ ಕೋರ ಹೋಬಳಿ ಮಳೆಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮದ ಮಳೆಹಳ್ಳಿಯಲ್ಲಿ ಸುಮಾರು 40-50 ಜನ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸಿದವ್ರಿಗೆ ಇದುವರೆಗೂ ಯಾವುದೇ ಕ್ರಮ, ಯಾವುದೇ ಒಂದು ಅಲ್ಲಿ ಹೋಗಿ ಸ್ಪಾಟಲ್ಲಿ ಹೋಗಿ ಯಾವುದೇ ಒಂದು PDO ಆಗಲಿ ಸೆಕ್ರೆಟ್ರಿ ಆಗಲಿ ಯಾರೂ ನೋಡಿಲ್ಲ. DC ಆಫೀಸ್ ಕೊಟ್ಟಿರ್ತಕ್ಕಂಥ ಅರ್ಜಿ DC ಆಫೀಸಲ್ಲೇ ಇರ್ತವೆ. ಎಲ್ಲಿ ನಾವು ಅರ್ಜಿ ಕೊಡ್ತೀವೋ ಅಲ್ಲಲ್ಲೇ ಇರ್ತವೆ. ಅದಕ್ಕೆ ಹಸಿದ ಬುಟ್ಟಿಗೆ ಹಾಕ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾವುದೇ ಒಂದು ಕ್ರಮ ತಗೊಳಲ್ಲ. ಇದೇ ರೀತಿ ಆದರೆ ಜಿಲ್ಲಾಡಳಿತ ಬಡವರಿಗೆ ಏನು ನ್ಯಾಯ ಒದಗಿಸ್ತೈತಿ? ಇವರು ಬಡವರು ಇವತ್ತು ಮನೆ ಇಲ್ಲದೆ ಅವನು 10,000 ರೂಪಾಯಿ ಸಂಬಳ ತಗೊಳೋನು ಹೆಂಡತಿ ಮಕ್ಕಳು ಸಾಕದ ಅಥವಾ ಅವನು ಬಾಡಿಗೆ ಕಟ್ಟದ ಏನು ಮಾಡ್ತಾರೆ ಅವರು? ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇದೇ ಸೆಪ್ಟೆಂಬರ್ 15 ಬೃಹತ್ ಮಾನವ ಸರಪಳಿಯನ್ನು ನಿರ್ಮಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ತುಮಕೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಬೃಹತ್ ಮಾನವ ಸರಪಳಿ ನಿರ್ಮಿಸಲು ಜಿಲ್ಲಾಧಿಕಾರಿಯಿಂದ ಸೂಚನೆ ಬಂದಿದೆ. ಹಾಗಾಗಿ ಶಿರಾ ತಾಲೂಕಿನ ಉಜ್ಜನಗುಂಟೆಯಿಂದ ತುಮಕೂರು ತಾಲೂಕಿನ ನಂದಿಹಳ್ಳಿ ಗ್ರಾಮದ ಗಡಿಯವರೆಗೆ 90 ಕಿಲೋಮೀಟರ್ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಕೃಷ್ಣಪ್ಪ ಎಸ್. ಜಂಟಿ ನಿರ್ದೇಶಕರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ವರ್ಷ ಕಳೆದ ವರ್ಷದಿಂದಲೂ ಸಹ ಸರ್ಕಾರದ ಆದೇಶದಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಸರ್ಕಾರದ ಆದೇಶದನ್ವಯ ತುಮಕೂರು ಜಿಲ್ಲೆಯಲ್ಲಿ ಒಳಗೊಂಡಂತೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ 2,500 ಕಿಲೋಮೀಟರ್ಗಳ ಬೃಹತ್ ಮಾನವ ಸರಪಳಿಯನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜನೆ ಮಾಡಲಾಗುತ್ತದೆ. ಈ ಸಂಬಂಧ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲೆಯ ಎಲ್ಲ ಇಲಾಖೆಗಳ ಸಮನ್ವಯತೆ ಮತ್ತು ಸಹಕಾರದಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಮತ್ತು ಸಚಿವರ ಒಂದು ಸಲಹೆಯಂತೆ ತುಮಕೂರು ಜಿಲ್ಲೆಯಲ್ಲಿ
ನಮ್ಮ ಮಾನವ ಸರಪಳಿ ಕಾರ್ಯಕ್ರಮವನ್ನು ದಿನಾಂಕ 15/9/2024 ಬಹಳ ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಿ ಮತ್ತು ಮಾನ್ಯ ಸಚಿವರು ಸಹ 2-3 ಬಾರಿ ಸಭೆಗಳನ್ನು ನಡೆಸಿ ಅತ್ಯಂತ ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲವುಗಳನ್ನು ಆಧರಿಸಿ ನಾವು 90 ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನು ಸಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಉಜ್ಜನಕುಂಟೆ ಗ್ರಾಮದಿಂದ ಮಾನ್ವಿ ಪಟ್ಟಣದ ಹಿರೇಬಾವಿಯಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನೆ ನಡೆಸಲಾಯಿತು. ಮಾನವಿ ಎಂದರೆ ಮಾನವೀಯತೆ ಊರು ಎಂದು ಮೊದಲಿಂದಲೂ ಇತಿಹಾಸ ಇದೆ. ಗಣೇಶ ಮೂರ್ತಿ ವಿಸರ್ಜನೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದ್ದು ಅದ್ದೂರಿಯಾಗಿ ಮೂರ್ತಿ ವಿಸರ್ಜನೆ ನಡೆಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದು ಅಧಿಕಾರಿಗಳ ಸಹಕಾರಕ್ಕೆ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಜಮೀನು ತಕರಾರು ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬವೊಂದು ನಮಗೆ ನ್ಯಾಯ ಕೊಡಿಸಿ ಇಲ್ಲವೇ ದಯಾಮರಣ ನೀಡಿ ಅಂತ ಕಣ್ಣೀರು ಹಾಕಿರುವ ಘಟನೆ ಚಾಮರಾಜನಗರದ ಮಸಣಾಮರ ಗ್ರಾಮದಲ್ಲಿ ನಡೆದಿದೆ. ಮಸಣಾಮರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 19/6 1 ಎಕರೆ 7 ಗುಂಟೆ ಜಮೀನನ್ನು ನಾವು ಎಲ್ಲರಂತೆ ವ್ಯವಸಾಯ ಮಾಡುತ್ತಿದ್ದೇವೆ. ಈ ಜಾಗ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ಗ್ರಾಮದ ಕೆರೆಯ ಒತ್ತುವರಿಯಲ್ಲಿ 3 ಎಕರೆ ವಿಸ್ತೀರ್ಣದಲ್ಲಿ ರುದ್ರಭೂಮಿ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ರಾಜಕೀಯ ಒತ್ತಡ ತಂದು ವಿ ಮಾದೇಶ ಮತ್ತು ಬೆಂಬಲಿಗರು ಸೇರಿ ಕಳೆದ 4 ವರ್ಷದಿಂದ ತುಂಬಾ ತೊಂದರೆ ಕೊಡುತ್ತಿದ್ದಾರೆ. ಈ ಸಂಬಂಧ ಯಳಂದೂರು ಪೊಲೀಸ್ ಠಾಣೆ, ತಹಶೀಲ್ದಾರ್, ಕಾವೇರಿ ನಿಗಮ, ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮಗೆ ನ್ಯಾಯ ಕೊಡಿಸಿ ಇಲ್ಲವೇ ದಯಾಮರಣ ನೀಡಿ ಅಂತ ಲೇ ದೊಡ್ಡ ನಾಯಕ, ಪತ್ನಿ ವೀರಮ್ಮ, ಮಕ್ಕಳಾದ ಪ್ರೇಮ ಹಾಗೂ ವಿಜಯ್ ಕಣ್ಣೀರಾಕಿದ್ದಾರೆ. ನಾವು 3 ಜನ, ನನ್ನ ತಮ್ಮವಾಗಿದ್ದ ಊರಿಗೆ ಕಾ ಪ್ರಕಾರ ನಾವು ಕೋರ್ಟ್ಗೆ ಹಾಕಿಕೊಂಡ್ವಿ. ಅದರಿಂದ ಅಲ್ಲಿ ನ್ಯಾಯ ಸಿಗುವತ ಇದನ್ನ ನಮ್ಮ ತೊಂದರೆಯಿಂದ ತಪ್ಪಿಸಿ ಸ್ವಾಮಿ ಎಂಬುವನಿಗೂ ಕೂಡ ನಂತರ ಬಗೆಹರಿಸಿಕೊಡಿ. ಇವನು ಗುಂಡು, ಇವನು ಬರೀ ಜನಗಳ ರೀತಿ ಬರೀ ದೌರ್ಜನ್ಯಗಳನ್ನು ತಿದ್ದಾನೆ. ಮಸಣದಲ್ಲಿ 2 ಎಕರೆ ಗಂಗ ಹೋಗುವ ಕೆರೆ ಪಕ್ಕದಲ್ಲಿ ನಲ್ಲಿ 2 ಎಸನವಿ ಅದ ಮಸಿದ್ದರೂ ಕೂಡ ಇವನು ನಮ್ಮ ಜನೆ ಅವರನ್ನೇ ಸ್ಥಾನಕ್ಕಾಗಿ ಕೊಡಿ ಎಂದು ನೇಕಿಂದರ ಕೈಯಲ್ಲಿ ಬರೆಸಿ ಎಂದು ನನ್ನ ತಮ್ಮನಿಗೆ ಕೂಡ ಕೊಡುತ್ತಿದ್ದಾರೆ. ನಮ್ಮ ಜಮೀನು ಕೊಡುವಂತ ಬರೆಸುವಂತ ಎಂಬುದಾಗಿ ನನ್ನ ತಮ್ಮನಿಗೆ 3 ನಮಗೆ ಬಹಳ 3 ಕುಟುಂಬಗಳಿಗೂ ಮಾನಸಿಕ ಒತ್ತಡವಾಗಿ ತುಂಬಾ ನ್ಯಾಯಾಲಯಕ್ಕೆ ಹಾಕೊಂಡಿದ್ದೇವೆ. ಅದನ್ನು ಪರಿಶೀಲಿಸಿ ದಯವಿಟ್ಟು ಅವನು ಎಲ್ಲ ವೈಯಕ್ತಿಕ ದೌರ್ಜನ್ಯ ದುರುದ್ದೇಶ ಎಲ್ಲ ಇಟ್ಟುಕೊಂಡು ಗ್ರಾಮಸ್ಥರನ್ನು ಸೇರಿಸಿಕೊಂಡು ಪದೇ ಪದೇ ಜಮೀನು ಹತ್ತಿರಕ್ಕೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ತಾವು TVಯವರ ಮಾಧ್ಯಮಕ್ಕೆ ಹಾಕಿದ್ದೇವೆ. ಅಧಿಕಾರಿಗಳು ಪರಿಶೀಲಿಸಿ ಸ್ಮಶಾನವಿದೆ ಇದ್ದರೂ ಕೂಡ ನಮ್ಮ ಮೇಲೆ ಬರುವ ಈ ದೌರ್ಜನ್ಯವನ್ನು ತಪ್ಪಿಸಿಕೊಡಬೇಕೆಂದು ನಮ್ಮ ಕುಟುಂಬಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೈ ಶಾಸಕರ ಬೆಂಬಲಿಗರಿಂದ ಸಿಎಂ ರೇಸ್ ಅಭಿಯಾನ ಪ್ರಾರಂಭವಾಗಿದ್ದು ಅಥಣಿ ವಿಧಾನಸಭೆ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿಗರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಆಯಿತು, ಲಕ್ಷ್ಮಿ ಹೆಬ್ಬಾಳ್ಕರ್ ಆಯಿತು, ಸದ್ಯ ಲಕ್ಷ್ಮಣ್ ಸವದಿ ಸರದಿ ಪ್ರಾರಂಭವಾಗಿದ್ದು ಬೆಳಗಾವಿ ನಾಯಕರ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಕಾರ್ಯಕರ್ತರು ಜಿದ್ದಾಜಿದ್ದಿಗೆ ಬಿದ್ದಿದ್ದು ಕರ್ನಾಟಕದ ಸಿಎಂ ಆಗಲು ಸೂಕ್ತ ವ್ಯಕ್ತಿ ಲಕ್ಷ್ಮಣ್ ಸವದಿ ಎಂದು ಪೋಸ್ಟ್ ಮಾಡಿದ ಬೆಂಬಲಿಗರು ವಾಟ್ಸಪ್ಗಳಲ್ಲಿ ಸ್ಟೇಟಸ್ ಇಟ್ಟು ಟ್ರೆಂಡ್ ಮಾಡಲು ಶುರು ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ತಾಲೂಕು ಪಂಚಾಯಿತಿ ಶಿಶು ಅಭಿವೃದ್ಧಿ ಯೋಜನೆ ಸಹಯೋಗದೊಂದಿಗೆ 2024-25 ಸಾಲಿನ ಪೋಷಣ್ ಮಾಸಾಚರಣೆ ಹಾಗೂ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿಡಿಪಿಒ ಮಹೇಶ್ ಮಾತನಾಡಿ, ಗರ್ಭಿಣಿಯರು, ಬಾಣಂತಿಯರು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿದಾಗ ಆರೋಗ್ಯವಂತ ಮಕ್ಕಳು ಜನಿಸುತ್ತವೆ ಹಾಗೂ ಮಕ್ಕಳು ಆರೋಗ್ಯವಾಗಿ ಇರುತ್ತಾರೆ. ಪೌಷ್ಟಿಕ ಆಹಾರವನ್ನು ಸೇವಿಸುವುದರಿಂದ ರಕ್ತಹೀನತೆಯನ್ನು ತಡೆಗಟ್ಟಿ ಮಹಿಳೆಯರು ಮತ್ತು ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹುಟ್ಟುವ ಮಕ್ಕಳು ಆರೋಗ್ಯಪೂರ್ಣರಾಗಿರುತ್ತಾರೆ, ಭವಿಷ್ಯದಲ್ಲಿ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬಹುದು ಎಂದು ತಿಳಿಸಿದರು. ಸೆಪ್ಟೆಂಬರ್ ಮಾಯಲ್ಲಿ ಕಂಟಿನ್ಯೂಸ್ ಒಂದೇ ತಾರೀಕಿಂದ 3ನೇ ತಾರೀಕವರೆಗೂ ಮಾಡ್ತಾ ಇದ್ದೀವಿ. ಮತ್ತು ಇದರ ಉದ್ದೇಶ ಏನಪ್ಪ ಅಂದರೆ ನಮಗೆ ರಕ್ತಹೀನತೆ ಕಡಿಮೆ ಮಾಡಬೇಕು, ಮತ್ತು ಗ್ರೋತ್ ಮಾನಿಟರಿಂಗ್ ಮಾಡಬೇಕು, ಮತ್ತು ಒಂದು ತಾಯಂದ್ರ ಮುಖಾಂತರ ಒಂದು ಗಿಡ ನೆಡಬೇಕು, ಮತ್ತು ಪಾರದರ್ಶಕವನ್ನು ಟೆಕ್ನಾಲಜಿಗಳನ್ನ ಉಪಯೋಗಿಸ್ಬೇಕನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಏನು ರಕ್ತಹೀನತೆ ಮಕ್ಕಳು ಇವತ್ತು ಈ ರಕ್ತಹೀನತೆ ಯಾಕೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪೌಷ್ಟಿಕ ಆಹಾರ ಇದೆಯಲ್ಲ ಅದ್ರ ಮಹತ್ವನ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಈ ಪೌಷ್ಟಿಕ ಆಹಾರ ತಿಳುವಳಿಕೆ ಕೊಡೋದ್ರಿಂದ ನಮಗೆ ತಾಯಂದ್ರೆ ಮರಣ ತಪ್ಪಬೇಕು. ಯಾಕಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಅಲ್ವಾ? ಯಾರು ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳು ಏನು MLA ಆಗ್ಬೋದು, MP ಆಗ್ಬೋದು, ಯಾವುದೇ ಆಗ್ಬೋದು,
ಹಾಗಾಗಿ ಅವರು ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶನೇ ಇಟ್ಕೊಂಡಿದ್ದೀವಿ. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನು ಸಹ ಒಬ್ಬ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಏನು ಕಾರಣ ಅಲ್ವಾ? ಅದಕ್ಕೋಸ್ಕರ ಈ ಒಂದು ICDS ಕಾರ್ಯಕ್ರಮದ ರಕ್ತಹೀನತೆ ಹೋಗಲಾಡಿಸೋದು ಮುಖ್ಯವಾಗಿ ತಂದಿದ್ದೀವಿ. ಹಾಗಾಗಿ ಸೊಪ್ಪು ತರಕಾರಿ ಇವೆಲ್ಲನೂ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು ಅಂಗನವಾಡಿ ಮುಖಾಂತರ. ಯಾಕಂದ್ರೆ ಅತ್ತಿಷ್ಟೋ ತಾಯಂದ್ರಿಗೆ ಸೊಪ್ಪು ತರಕಾರಿ ಬಗ್ಗೆ ಜಾಗೃತಿ ಇರಲ್ಲ, ಅದೊಂದು ಇದು ಮಾಡ್ತಾ ಇದೀವಿ. ಮತ್ತೆ ಮಕ್ಕಳು ಕುಂಠಿತ ಬೆಳವಣಿಗೆ ಆಗ್ಬಾರ್ದು, ವೇಸ್ಟಿಂಗ್ ಎಲ್ಲ ಆಗ್ಬಾರ್ದು, ಅಂದ್ರೆ ಅಂಡರ್ ವೇಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀವಿ. ಹಾಗಾಗಿ ಅಂಗನವಾಡಿಯಲ್ಲಿ ಬಂದ ತಕ್ಷಣ ಅಂಗನವಾಡಿ ಎಂಟ್ರಿ ಮಾಡ್ಕೊಂಡು ಅದನ್ನ ಏನ್ ಮಕ್ಕಳು ಬೆಳವಣಿಗೆನ ಮಾನಿಟರಿಂಗ್ ಮಾಡ್ತಾ ಇದ್ರು ನಮ್ಮ ಕಾರ್ಯಕರ್ತರು. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ ಮಾತನಾಡಿ, ತಾಯಿ ಮಗುವಿಗೆ ದಿನದಲ್ಲಿ 8-10 ಬಾರಿ ಎದೆ ಹಾಲು ಕುಡಿಸುವುದರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಹೆಚ್ಚಾಗುತ್ತದೆ. ಹಾಗೂ 6 ತಿಂಗಳ ನಂತರ ಮಗುವಿಗೆ ಪೂರಕ ಆಹಾರವನ್ನು ನೀಡಬೇಕು ಮತ್ತು 2 ವರ್ಷದವರೆಗೆ ಮಗುವಿಗೆ ತಾಯಿಯ ಎದೆ ಹಾಲನ್ನು ಕುಡಿಸಬೇಕು. ಇದರಿಂದ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಹಾಗೆ ಮಗು ಆರೋಗ್ಯವಾಗಿರುತ್ತದೆ. ನಮ್ಮ ಪರಿಸರದಲ್ಲಿ ಸಿಗುವ ಪೌಷ್ಟಿಕ ಆಹಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದರಲ್ಲಿ ಕಡಲೆಬೀಜ ಅಲ್ವಾ, ಬೆಲ್ಲ, ಕೊಬ್ಬರಿ ಎಲ್ಲ ಹಾಕಿದ್ರು. ಇದರಲ್ಲಿ ನೋಡಿ ಹೇಳ್ಬೇಕಂದ್ರೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಸಮತೋಲನವಾಗಿರುತ್ತೆ. ನಾವು ಒಂದು ಮಗು ಏನಾದರೂ ಕಡಿಮೆ ತೂಕ ಬಂದ ನಾವೇನು ಮಾಡ್ತೀವಿ, ಡಾಕ್ಟರ್ ಕರ್ಕೊಂಡು ಹೋಗ್ತೀವಿ, ಅವ್ರು ಅದನ್ನೇ ಬರ್ಕೊಡ್ತಾರೆ. ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಅಂದರೆ ಯಾರು ಈ ಮಗುಗೆ ಇದು ಕೊಡ್ತಾರೋ, ಚಿಕ್ಕಿ ಕೊಡ್ತಾರೋ, ಕನಿಷ್ಠ ಪಕ್ಷ ಒಂದು 10 ಪೀಸ್ ಅಥವಾ 2 ಪೀಸ್ ಚಿಕ್ಕಿ ಕೊಟ್ಟಾಗ ಮಗುಗೆ ಒಂದು ದಿವಸದಲ್ಲಿ ಏನು ಐರನ್ ಬೇಕಾಗಿದೆ, ಏನು ಪ್ರೋಟೀನ್ ಬೇಕಾಗಿದೆ, ಏನು ಫ್ಯಾಟ್ಸ್ ಬೇಕಾಗಿದೆ, ಏನು ಬೇಕಾಗಿದೆ ಎಲ್ಲ ಸಿಂಪಲ್ ಚಿಕ್ಕಿ ಮಾಡ್ತೀವಿ. ಅಂಗಡಿಯಲ್ಲಿ ಕೇವಲ 5 ರೂಪಾಯಿ, ನೀವು 500 ರೂಪಾಯಿ ಚಿಕ್ಕಿ ಖರ್ಚು ಮಾಡ್ತೀರಿ. ಕೇವಲ ಒಂದು ಮನೆಯಲ್ಲೇ ತಯಾರು ಮಾಡ್ಬೋದು. ಈ ಸಂದರ್ಭದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೃಷ್ಣಮೂರ್ತಿ, ಅನಸೂಯಮ್ಮ, ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಉಪಸ್ಥಿತರಿದ್ದರು. ಮೋಹನ್ ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಸೆಪ್ಟೆಂಬರ್ 15 ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಮಾನವ ಸರಪಳಿ ಕಾರ್ಯಕ್ರಮದ ತಯಾರಿಯನ್ನು ಕುರಿತು ಗುಬ್ಬಿ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಆರತಿ ಬಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಹಶೀಲ್ದಾರ್ ಬಿ ಆರತಿ ಮಾತನಾಡಿ, ಪ್ರಜಾಪ್ರಭುತ್ವವು ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಭದ್ರ ಬುನಾದಿ ಮೇಲೆ ನಿಂತಿದೆ. ಈ ಭದ್ರ ಬುನಾದಿ ಬಲಿಷ್ಠವಾಗದಿದ್ದರೆ ಪ್ರಜಾಪ್ರಭುತ್ವ ಬಲಿಷ್ಠವಾಗಲಾರದು. ಆದ್ದರಿಂದ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಆದರ್ಶಗಳು ಭಾರತ ಸಂವಿಧಾನ ಪೀಠಿಕೆಯ ಭಾಗವಾಗಿದೆ. ಶಿರಾ ತಾಲೂಕು ಉಜ್ಜನಕುಂಟೆಯಿಂದ ನಂದಿಹಳ್ಳಿ ಗ್ರಾಮದ ಗಡಿವರೆಗೆ 90 ಕಿಲೋಮೀಟರ್ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸಲು ಉದ್ದೇಶಿಸಿದ್ದು, ತಾಲೂಕಿನಲ್ಲಿಯೂ ಸಹ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ತುಮಕೂರು ತಾಲೂಕಿನವರೆಗೂ 90 ಕಿಲೋಮೀಟರ್ ಬೃಹತ್ ಮಾನವ ಸರಪಳಿ ನಿರ್ಮಿಸುವುದರ ಬಗ್ಗೆ ನಿರ್ಮಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸಲು ತೀರ್ಮಾನಿಸಿದಂತೆ ಈಗಾಗಲೇ ನಾವು ಅಲ್ಲಿದೆ ನಮ್ಮ ತಾಲೂಕಿನಿಂದ ಎಷ್ಟು ಜನ ಕರ್ಕೊಂಡು ಹೋಗಬೇಕು, ಹೆಚ್ಚಿನ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ನಮ್ಮ ತಾಲೂಕಿನಿಂದ ಭಾಗವಹಿಸುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋದರ ಉದ್ದೇಶದಿಂದ ಈ ಸಭೆಯನ್ನು ಕರೆದಿದ್ದೀವಿ. ಸೊ ಈಗಾಗಲೇ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೆ CDPO ಅವರ ಇಲಾಖೆಯಿಂದ ಅವರಿಗೆ 500 ಜನ, ಹಾಗೆ ನಮ್ಮ BO ಅವರಿಗೆ 1,000 ಜನ ಮಕ್ಕಳು, ಮತ್ತೆ ನಮ್ಮ ಲೈಫ್ ಡಿಪಾರ್ಟ್ಮೆಂಟ್ಗಳನ್ನ ಎಲ್ಲರನ್ನ ಕರ್ಕೊಂಡ್ಬನ್ನಿ ಅಂತ ಈಗಾಗಲೇ ಈ ನಿರ್ದಿಷ್ಟ ಸಂಖ್ಯೆಯನ್ನು ಕೊಟ್ಟು ನಮಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ತಿಳಿಸಿರುತ್ತಾರೆ. ಆದ್ರಿಂದ ಎಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ನಾವು ಒಂದೊಂದು ಬಸ್ 100 ಜನ ಮಿನಿಮಮ್ ಕರ್ಕೊಂಡ್ ಬರ್ಬೇಕು ಅಂತ ಈಗಾಗಲೇ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇಳಿ, ಹಾಗೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ 2 ಬಸ್ 3 ಜನ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಎಲ್ಲರನ್ನೂ ನಾವು ಕೇಳೋದಿಷ್ಟೇ. ಸೊ ಆದಷ್ಟು ಜನರಿಗೆ ಪ್ರೇರೇಪಿಸಿ ಅತ್ಯಂತ ಯಶಸ್ವಿಯಾಗಿ ಎಲ್ಲರನ್ನೂ ಪಾಲ್ಗೊಳ್ಳೋದಕ್ಕೆ ತಾವೆಲ್ಲರೂ ಜನರನ್ನ ಮೋಟಿವೇಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಕರೆದಿದ್ದೀವಿ ಸರ್. ಇರುತ್ತೆ ಅಲ್ಲಿಗೆ ಆ ಟೈಮ್ ಕರೆಕ್ಟ್ ಆಗಿ ನಾವು ಅಲ್ಲಿ ಕರ್ಕೊಂಡು ಹೋಗಿರ್ಬೇಕು. ಕರ್ಕೊಂಡೋಗಿ ಮಾನವ ಸರಪಳಿ ಮಾಡಿ ಅದಾದ್ಮೇಲೆ ವಾಪಸ್ ಕರ್ಕೊಂಡ್ಬಂದು ಇಲ್ಲಿಗೆ ಬಿಡೋದು. ನಾವು ಯಾವ ಇಲಾಖೆಯಿಂದ ಹೇಗೆ ಕರ್ಕೊಂಡು ಹೋಗಿರ್ತೀವಿ ಅದನ್ನ ಅದೇ ರೀತಿ ಸೇಫ್ ಆಗಿ ಬಂದು ಇಲ್ಲಿ ಬಿಡ್ತೀವಿ. ಹಾಗೆ ಪ್ರತಿ ಕಿಲೋಮೀಟರ್ ಬಾರ್ ಒಂದು ಜಿಲ್ಲಾ ನೋಡಲ್ ಅಧಿಕಾರಿ, ಅದರಲ್ಲಿ ಮತ್ತೆ 100 ಮೀಟರ್ಸ್ ತಾಲೂಕಿನಲ್ಲಿ ಆಫೀಸರು, ಮತ್ತೆ ಅವ್ರಿಗೆ ಸೂಪರ್ವಿಷನ್ಗೆ 100 ಮೀಟರ್ಗೆ ಒಬ್ಬ ಸೂಪರ್ವೈಸರ್ ತರ ನಾವು ಈಗಾಗಲೇ ಇಲ್ಲ. ಯಾವ ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ನಾವು ಅಲ್ಲಿ ಅಸೆಂಬಲ್ ಆಗ್ಬೇಕು ಮತ್ತೆ ಯಾವ ಸಮಯ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ, ಅದನ್ನು ನಾವೆಲ್ಲರೂ ಕನ್ವೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಹಾಗೆ ಮತ್ತೆ ನಾವು ಇದನ್ನ
ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಮಾತನಾಡಿ, ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿ ವತಿಯಿಂದ 2 ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ನಿರ್ದೇಶನ ಬಂದಿದ್ದು ಅದರಂತೆ ವ್ಯವಸ್ಥೆ ಮಾಡಿಕೊಂಡಿದ್ದು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹಕಾರ ನೀಡುವ ಮೂಲಕ ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಶಸ್ವಿಗೆ ಕೈಜೋಡಿಸುವಂತೆ ಮನವಿ ಮಾಡುತ್ತಾ ಇದ್ದು, 8 ಗಂಟೆಯ ಒಳಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದ ಸ್ಥಳಕ್ಕೆ ತೆರಳಬೇಕಾಗಿದ್ದು, ಇಂದು ಸಂಜೆ ವೇಳೆಗೆ ನಿಗದಿತ ಸ್ಥಳಕ್ಕೆ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡುವಂತೆ ತಿಳಿಸಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ನಾವು ವಿಜೃಂಭಣೆಯಿಂದ ಸಂಭ್ರಮದಿಂದ ಜಾಗೃತಿಗಾಗಿ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ. ಯಾಕೆ ಆಚರಣೆ ಮಾಡಬೇಕು? ಕೇವಲ ಇದು ದಾಖಲೆಗೋಸ್ಕರ ಅಲ್ಲ, ಏನೋ ಒಂದು ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಸರ್ಕಾರ ಮನಸ್ಸು ಮಾಡಿದೆ, ಆ ಇದಕ್ಕೋಸ್ಕರ ನಾವು ಇದು ಆಚರಣೆ ಮಾಡಿಕೊಳ್ಳೋದು ಒಂದು ಭಾಗವಾದರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಸಾರ್ವಭೌಮ, ಮೊದಲ ಹಕ್ಕು ಪ್ರಜೆಗೆ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಎಲ್ಲ ಪ್ರಜೆಗಳು ಪಾಲ್ಗೊಳ್ಳಿ, ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅನೇಕ ಉನ್ನತ ಮಟ್ಟದ ಮೌಲ್ಯಗಳನ್ನ ಅವರು ಅರಿತುಕೊಳ್ಬೇಕಾಗುತ್ತೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನಂಬಿಕೆ, ಉಪಾಸನೆ, ಧರ್ಮ, ಇವುಗಳನ್ನ ಆಚರಣೆ ಮಾಡ್ತಕ್ಕಂತ ಹಕ್ಕುಗಳು, ಮಾನವ ಹಕ್ಕುಗಳು ಎಲ್ಲವುಗಳ ಬಗ್ಗೆ ಆ ನಿಟ್ಟಿನಲ್ಲಿ ಯುಎನ್ ಜನರಲ್ ಅಸೆಂಬ್ಲಿ 2007 ಇದನ್ನು ಅಂಗೀಕರಿಸುತ್ತೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ನಾವು 15 ಆಚರಣೆ ಮಾಡ್ತೀವಿ ಅಂತ ನೋಡಿದಾಗ, 1997 ಇಂಡಿಯಾ ಪ್ರಜಾಪ್ರಭುತ್ವ ಅಸೆಂಬ್ಲಿಯಲ್ಲಿ ಒಂದು ತೀರ್ಮಾನ ಕೈಗೊಳ್ತಾರೆ. ಥ್ರೂಔಟ್ ದ ವರ್ಲ್ಡ್ ಪ್ರಪಂಚಕ್ಕೆ ನಾವು ಪ್ರಜಾಪ್ರಭುತ್ವ ಒಂದು ಅತ್ಯುತ್ತಮವಾದ ನಾಗರಿಕ ವ್ಯವಸ್ಥೆ ಆಗಿತ್ತು. ಆ ವ್ಯವಸ್ಥೆಯನ್ನು ಎಲ್ಲ ಕಡೆ ತರಬೇಕು ಅಂತ 1997 ಸೆಪ್ಟೆಂಬರ್ 16 ತೀರ್ಮಾನ ತೆಗೆದುಕೊಳ್ತಾರೆ. ಆ ಎಲ್ಲ ಕಡೆ ಅದೇ ದಿನಾಂಕ ಇರಲಿ ಒಂದೇ ಕಾರಣಕ್ಕೆ 15 ನಾವು ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ವಿ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ 2007 ತೀರ್ಮಾನ ಆಗುತ್ತೆ ಎಲ್ಲ ರಾಷ್ಟ್ರಗಳು ಆಚರಣೆ ಮಾಡಬೇಕು. ಯಾಕೆ ಆಚರಣೆ ಮಾಡಬೇಕು? ಪೂರ್ವಭಾವಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇದ್ದರು. ಕೋಲಾರ ತಾಲೂಕಿನ ಬೆಳಗಾನಹಳ್ಳಿ ಗ್ರಾಮದ ರಾಷ್ಟೀಯ ಹೆದ್ದಾರಿ 75 ರಸ್ತೆಯಲ್ಲಿ ಸಾರಿಗೆ ಬಸ್ ಹಾಗೂ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೋಲಾರ ಹಾಲು ಒಕ್ಕೂಟದ ಕೋಚಿಮೂಲ್ ಎದುರಿನ ಫ್ಲೈಓವರ್ ಮೇಲೆ ರಸ್ತೆ ಮಧ್ಯೆ ಏಕಾಏಕಿ ಬಸ್ ನಿಲ್ಲಿಸಿದ ಚಾಲಕನ ಅಜಾಗರೂಕತೆಯಿಂದ ಹಿಂಬದಿಯಿಂದ ಬಂದಂತಹ ಆಟೋ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ್ದು, ಆಟೋದಲ್ಲಿದ್ದ ಮಹಿಳೆ ಕೌಶಲ್ಯಗೆ ಗಂಭೀರ ಗಾಯಗಳಾಗಿವೆ. ಚಾಲಕ ಯಶಸ್ ಕೂಡ ಪಾರಾಗಿದ್ದಾನೆ. ಅಪಘಾತದ ನಂತರ ಸಾರಿಗೆ ಬಸ್ ಬಿಟ್ಟು ಚಾಲಕ ಪರಾರಿಯಾಗಿದ್ದು ಆಟೋ ಸಂಪೂರ್ಣ ಜಖಂಆಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನ್ವಿ ಪಟ್ಟಣದ ವಾರ್ಡ್ ನಂಬರ್ 12 ಬೆಳಗಿನ ಪೇಟೆ ಬೀದಿಯಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು, ಪುರಸಭೆ ವಿರುದ್ಧ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. ಬಹಿರ್ದೆಸೆ ಶೌಚಾಲಯ ಮುಕ್ತ ಎಂದು ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆ ಬಿರುದು ಪಡೆದುಕೊಂಡಿದೆ. ಆದರೆ ಬಡ ಜನರಿಗೆ ಮುಟ್ಟಬೇಕಾದ ಸ್ವಚ್ಛ ಭಾರತ ಶೌಚಾಲಯ ಯಾರ ಪಾಲಾಗಿದೆ? ಬೆಳಗಿನ ಪೇಟೆ ಬೀದಿಯಲ್ಲಿ ಜನರು ದುರ್ನಾತದ ನಡುವೆ ಜೀವನ ಕಳೆಯುತ್ತಿದ್ದಾರೆ. ಮಾನ್ವಿ ಮುಖ್ಯಾಧಿಕಾರಿ ಎಲ್ಲಿದ್ದೀರಿ? ಬಡವರ ಕಷ್ಟ ಕೇಳಪ್ಪ ಎಂದು ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. ನಾನಿಂದ್ರೆ ಇದು ಈ ಪರಿಸ್ಥಿತಿ ನೋಡಿ ಬಹಳ ಸಲ ಹೇಳಿನಿ. ಯುನಿಟ್ ಸರ್ ಇದ್ರು ಚಿಪ್ಸ್ ಅವ್ರಿಗೆ ತೋರಿಸಿನಿ, ಎಲ್ಲರಿಗೆ ತೋರಿಸಿ, ಮೊನ್ನೆ ನಮ್ಮ ಗಂಗಾಧರ ಸಾಹೇಬ್ರು ತೋರಿಸಿನಿ, ಎಲ್ಲ ಕರ್ಕೊಂಬಂದು ತೋರಿಸಿನಿ. ಇದು ಮೇನ್ ದಾರಿ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು. ಈಗ ಅದೇ ದಾರಿಲಿದ್ದ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಇದೇ ದಾರಿಲಿದ್ದ ಹೋಗ್ತಾರ. ಅದ್ರಾಗ ಏನಂದ್ರೆ ಈ ದಾರಿ ನೋಡಿದ್ರೆ ವಾಂತಿ ಆಗದ ಮನುಷ್ಯರು ಚಲೋ ಮಂದಿ ಬಂದ್ರೆ ವಾಂತಿ ನಮ್ದು ನಾವಂದ್ರೆ ಎಲ್ಲರೂ ನಮ್ಗೆ ಅಭ್ಯಾಸ ಆಗಿಬಿಟ್ಟಾಗ್ಬಿಟ್ಟದ. ನೋಡಿ 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 ಅದು ವಾಸನೆ ನೋಡಿ ನೋಡಿ ಸಾಕಾಗ್ಬಿಟ್ಟದ. ಅಂದ್ರೆ ಯಾರು ಹೇಳಿದ್ರೆ ಏನು ಪರಿಹಾರ ಆಗೋಲ್ದು. ನಾವು ಬೋಸ ಸಾಹೇಬ್ಗೆ ಹೇಳಿದೆ,
ಚೀಫ್ ಆಫೀಸರ್ ಹೇಳಿದೆ ಅಸಲಂತ ಬಂದು ಮೇನ್ ಕೆಲಸ ಏನಂದ್ರೆ ಇದು ವಾರ್ಡಿನ ಕೌನ್ಸಿಲರ್ ಏನಾದ್ರದ ಅವ್ರು ಬಂದು ಈ ಪರಿಶೀಲನೆ ಮಾಡಬೇಕು. ಅವ್ರು ಒಂದ್ಸಲ ಬರಕ್ಕಿಲ್ಲ ಈ ಕಡೆ ಯಾವ್ದು 18 ವಾರ್ಡ್ ಕೌನ್ಸಿಲರ್ ಕೂಡ ಬರಕ್ಕಿಲ್ಲ, ಆಮೇಲೆ ನಮ್ಮ 12 ವಾರ್ಡ್ ಕೌನ್ಸಿಲರ್ ಬರಕ್ಕಿಲ್ಲ. ಈ ವಾರ್ಡಿಗೆ ಬಂದು ಒಂದ್ಸಲ ಬಂದು ಗೆದ್ದಾಗ 5 ವರ್ಷ ಆಗ್ಬಂತು. ಈ ವಾರ್ಡ್ನಾಗ ಏನೈತಿ, ಏನ್ ಪರಿಸ್ಥಿತಿ, ಗಟರ್ ಸಾಫ್ ಮಾಡೋದಾಯ್ತು, ಆಮೇಲೆ ಲೈಟ್ ಇದಾಯ್ತು, ವಾರ್ಡ್ನಾಗ ಏನ್ ಪರಿಸ್ಥಿತಿ, ಅದು ಒಂದ್ಸಲ ಬಂದು ಪರಿಶೀಲನೆ ಮಾಡಕ್ಕಿಲ್ಲ. ಏನಮ್ಮ ಸಮಸ್ಯೆ ಅಷ್ಟು ಗಲೀಜ್ ಇದೆ, ಹೆಂಗ ಏನು ಬಾತ್ರೂಮ್ ಗಲೀಜ್ ಐತೆ? ಅಲ್ಲ ಮಾಮ ಹೆಂಗ ಏನ ಅನುಭೂತ ಆದ್ರೆ ಯಾರು ಜವಾಬ್ದಾರಿ? ಮುನ್ಸಿಪಾಲ್ಟಿ. ಮುನ್ಸಿಪಾಲ್ಟಿ ಜವಾಬ್ದಾರಿ. ಮತ್ತೆ ಇದಕ್ಕೆ ಯಾರು ಕಾರಣ, ಏನ್ ಮಾಡ್ತಾರ, ಯಾರು ಎಲ್ಲ ಬರಲ್ಲ? ಯಾರು ಬರಲ್ಲ, ಯಾಕೆ ಬರಲ್ಲ ನಿಮ್ಮನ್ನ ಕೇಳ್ಬೇಕಲ್ಲ ಸಮಸ್ಯೆ. ಒಂದೇ ಓಡಾಡ್ತಾರ. ಆಮೇಲೆ ಆಮೇಲೆ ಅಣಿಕೆ ನೋಡೋದಿಲ್ಲ. ಯಾಕೆ ನೋಡಲ್ಲ ಮತ್ತೆ ನಿಮ್ಮ ಸಮಸ್ಯೆ? ನೀರು ನಿಂತು ದಾಮೆ ಕುಡಿದ ಕೇಸಿ ಏನನ್ನ ಸಾಯ್ಲಿ, ಉಪ್ಪಿಟ್ಟ ಏನನ್ನ ಆಗ್ಲಿ, ಹಾಳಾಕಿ ಹೋಗ್ಲಿ, ಅವ್ರು ಆರಾಮ ಇರ್ತಾರ. ಯಾರು ಗೆದ್ದವ್ರು ಕುಪ್ಪೆ ಮೇಲೆ ಕುಂದಿರ್ತಾರ, ಮನೆ ಕಡಿಸಿ ಅಂತಾರ, ಏನು ಬೇಕಾದಂಗೆ ಇರ್ತಾರ. ಹಾಳಾಗಿ ಹೋಗ್ಲಿ ಕಡೆಗೆ. ಯಾರು ಓಟ್ ಹಾಕಿದವ್ರು? ಓಟ್ ಹಾಕಿದವ್ರು, ಓಟ್ ಹಾಕ್ಸಂದವ್ರ ತಿಂತಾರ ಅವ್ರು. ನಾವ್ ಹಾಕಿದವ್ರು ಮನೆಗಿರ್ತೀವಿ. ಹಿಂಗಾಗಿ ದಾಮೇಶ ಬಿದ್ದು ಅವ್ರು ಲೈನ್ ನಿಂತ್ಕೊಂಡು ಏತ್ ಕೇಸಿ ಎಂಡೆ ಮುಸ್ಕೊಂಡು ಅಲ್ಲೇ ಬಿದ್ದ ಕೇಸ್ ಒಳ್ಳೆ ಯಾರು ಕೇಳಕ್ಕಿಲ್ಲ. ಕೋಲಾರ ಜಿಲ್ಲೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿರುದ್ಧ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ವೆಂಕಟೇಶ್ವರ ದೇಗುಲದಿಂದ ತಾಲೂಕು ಕಚೇರಿಯವರೆಗೂ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಎಪಿಎಂಸಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆಗೆ ಕುಮ್ಮಕ್ಕು ಆರೋಪ ಸೇರಿದಂತೆ ನಗರದಲ್ಲಿ ಬೆಂಗಳೂರಿನಿಂದ ಕಸ ತಂದು ಸುರಿಯಲು ಬೆಂಬಲ ನೀಡಿದ್ದಾರೆ ಎಂದು ದೂರುಗಳ ಸುರಿಮಳೆಗೈತರು. ನಂತರ ತಹಶೀಲ್ದಾರ್ ನಾಗವೇಣಿಯವರಿಗೆ ಮನವಿ ನೀಡಲಾಯಿತು. ಎಲ್ಲಿ ನಮಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ, ತಗೊಂಬಂದು ಹಾಕ್ಬಿಡ್ತಾರೇನೋ ಒಂದು ಆತಂಕ. ಆದರೆ 300 ಎಕರೆಯಲ್ಲಿ ಪ್ರತಿದಿನ 4.5 ಸಾವಿರ ಟನ್ನು ಇಲ್ಲಿ ಗೊಬ್ಬರ ಬಂದು ತಂದಾಕ್ತಾರೆ, ಕಸ ತಂದಾಕ್ತಾರೆ ಅಂತ ಹೇಳಿದ್ರೆ ಸುಮಾರು 50 ಕಿಲೋಮೀಟ್ರ್ ವ್ಯಾಪ್ತಿಗೆ ಇದು ವಿಸ್ತಾರ ಆಗುತ್ತೆ. ಆಮೇಲೆ ಅಂತರ್ಜಲ ಏನಾಗುತ್ತೆ, ಕುಡಿಯೋಕ್ಕೆ ನೀರು ಆಗಲ್ಲ, ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಇಲ್ಲಿ ಜೀವರಾಶಿಗಳು ಬದುಕಲ್ಲ, ಜನಸಾಮಾನ್ಯರೂ ಆರೋಗ್ಯ ಸರಿ ಇರಲ್ದ ಕಾರಣ ನಾವು ಈಗಲೇ ಎಚ್ಚೆತ್ಕೊಂಡು ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು. ಈಗ ಅದನ್ನು ಮಾಡೋದಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ 5 ಎಕರೆ ಜಮೀನು, ಅದನ್ನು ಮೀಸಲಿಟ್ಟಂಥ ಜಾಗವನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ ಕಂದಾಯ ದಾಖಲೆಗಳಲ್ಲಿ, ಮತ್ತೆ ಅವ್ರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ, ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬೆಳಗಿನ ಸರ್ವೆ ನಂಬರ್ 78-79 ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದೇ ನಾವು ವಾಪಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ. ವಿಕೋಟೆ ಭಾಗದಲ್ಲಿ 25 ಎಕರೆ APMC ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ 10,000 ಕೋಟಿ ಹಣ ಲೂಟಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ನಾವು ಗಮನಿಸ್ತೀವಿ, ನಾವು ಪತ್ರ ಬರಿತೀವಿ, ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದು ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸೀರತ್ ಅಭಿಯಾನದ ಕುರಿತು ಸಂಚಾಲಕ ಒಮರ್ ಶಾರುಖ್ ಮಾಹಿತಿಯನ್ನ ನೀಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸೆಪ್ಟೆಂಬರ್ 13-23 ಸೀರತ್ ಅಭಿಯಾನ ಹಾಗೂ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 15 ಪ್ರವಾದಿ ಮೊಹಮ್ಮದ್ ಅವರ ಪುಸ್ತಕವನ್ನು ಬಿಡುಗಡೆಯಾಗಲಿದ್ದು ಸೆಪ್ಟೆಂಬರ್ 18 ಕುಬಾ ಮಸೀದ್ ಸಭಾಂಗಣದಲ್ಲಿ ಶಿಕ್ಷಣದ ಬೆಳಕಿನಲ್ಲಿ ಎಂಬ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 23 ಸೀರತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.